गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रॉलजी यूट्यूब चैनल वीक्षकरिगे स्वागत सुस्वागत। लक्ष्मी एस्ट्रॉलजी यूट्यूब चैनल वीक्षिसुव प्रेक्षकरिगे नन्न नमस्कारगळु। लक्ष्मी एस्ट्रॉलजी यूट्यूब चैनल फस्ट वीडियो नानु 15 नवंबर 2021 अपलोड माडलागिदे। समय नम लक्ष्मी एस्ट्रॉलजी यूट्यूब चैनल 3000 प्लस चंदादाररिगे पड़ेकोंडिद्दे। नन्न एल्ला 3000 प्लस चंदादाररिगे मत्तु नन्न चैनल वीक्षिसुव प्रेक्षकरिगे नीवु तोरिसुव प्रीति विश्वासक्कागि प्रोत्साहक्कागि मत्तु निम्म बेंबलक्कागि नन्न धन्यवादगळन्नु मत्तु नन्न ಕೃತಜ್ಞತೆಯನ್ನು ನಾನು ತಿಳಿಸ್ತಾ ಇದ್ದೀನಿ। ಮಕರ ರಾಶಿ 2022 ಸೆಪ್ಟೆಂಬರ್ ತಿಂಗಳು ಭವಿಷ್ಯ। ನಿಮ್ಮ ರಾಶಿಯಿಂದ 6ನೇ ಮನೆ ಮತ್ತು 9ನೇ ಮನೆ ಅಧಿಪತಿನಾದ ಬುಧ ಗ್ರಹನು ಸೆಪ್ಟೆಂಬರ್ 1 ರಿಂದ ತಿಂಗಳ ಕೊನೆಯ ತನಕ 9ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಬಲವಾಗಿರುವುದರಿಂದ ನಿಮ್ಮ ಭಾಗ್ಯವು ಕೂಡಿ ಬರಲಿದೆ। ನೀವು ನಿಮ್ಮ ಕುಟುಂಬದವರ ಜೊತೆ ತೀರ್ಥಯಾತ್ರೆ ಪುಣ್ಯಕ್ಷೇತ್ರ ದರ್ಶನ ನದಿ ಸ್ನಾನ ಮಾಡುವ ಸಾಧ್ಯತೆ ಇದೆ। ಉನ್ನತ ವಿದ್ಯೆ ಮಾಡುವ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ವಿಚಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು। ನಿಮ್ಮ ತಂದೆಯಿಂದ ಆಸ್ತಿ ಲಾಭ ಧನ ಲಾಭ ಎಲ್ಲ ರೀತಿಯ ಲಾಭವನ್ನು ಪಡೆಯುವಿರಿ। ನೀವು ನಿಮ್ಮ ಮುಂದಿನ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಲು ಯೋಜನೆಗಳನ್ನು ರೂಪಿಸಿಕೊಳ್ಳುವಿರಿ ಮತ್ತು ಅದಕ್ಕೆ ಅನುಗುಣವಾಗಿ ಮುಂದೆ ಹೋಗುವಿರಿ। ನಿಮ್ಮ ರಾಶಿಯಾಧಿಪತಿ ಮತ್ತು ಎರಡನೇ ಮನೆ ಅಧಿಪತಿನಾದ ಶನಿ ಗ್ರಹನು ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮಿಶ್ರಮ ಫಲವನ್ನು ಪಡೆಯುವಿರಿ। ಈ ತಿಂಗಳಲ್ಲಿ ನಿಮ್ಮ ಹಣದ ಸಂಪಾದನೆ ಉತ್ತಮವಾಗಿರುತ್ತದೆ। ನೀವು ನಿಮ್ಮ ಕುಟುಂಬದವರ ಸಹಾಯದಿಂದ ಧನಲಾಭ ಪಡೆಯುವ ಸಾಧ್ಯತೆ ಇದೆ। ನಿಮ್ಮ ಕುಟುಂಬದವರ ಬೆಂಬಲವು ನಿಮಗೆ ನಿಮ್ಮ ಕಷ್ಟಕಾಲದಲ್ಲಿ ಸಿಗುತ್ತದೆ। ಈ ತಿಂಗಳಲ್ಲಿ ನಿಮ್ಮ ಹಣದ ಹರಿವು ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ಖರ್ಚು ಸಹ ಅದಕ್ಕೆ ಸಮಾನವಾಗಿರುತ್ತದೆ। ನಿಮ್ಮ ರಾಶಿಯಿಂದ 3ನೇ ಮನೆ ಮತ್ತು 12ನೇ ಮನೆ ಅಧಿಪತಿನಾದ ಗುರುಗ್ರಹನು 3ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ನಿಮ್ಮಲ್ಲಿ ಬುದ್ಧಿ ಜ್ಞಾನ ಧೈರ್ಯ ಸಾಹಸ ಹೆಚ್ಚುವುದು। ನೀವು ನಿಮ್ಮ ಮಾತಿನಿಂದ ನೀವು ಮಾಡುವ ಕೆಲಸಗಳಿಂದ ಎಲ್ಲರ ಮನಸ್ಸನ್ನು ಆಕರ್ಷಿಸುವಿರಿ। ನಿಮ್ಮ ರಾಶಿಯಿಂದ 8ನೇ ಮನೆ ಅಧಿಪತಿನಾದ ಸೂರ್ಯಗ್ರಹನು ಸೆಪ್ಟೆಂಬರ್ 1 ರಿಂದ 16 ತನಕ 8ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ನೀವು ನಿಮ್ಮ ಪ್ರಯಾಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮ್ಮ ಕುಟುಂಬದವರ ಪ್ರಯಾಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಚ್ಚರ ವಹಿಸಿ। ನೀವು ವಾಹನವನ್ನು ಚಲಿಸುವಾಗ ನಿಮ್ಮ ವಾಹನ ಚಲಿಸುವ ವಿಚಾರದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಚ್ಚರ ವಹಿಸಿ। ಸೂರ್ಯನು ಸೆಪ್ಟೆಂಬರ್ 17 ರಿಂದ ತಿಂಗಳ ಕೊನೆಯ ತನಕ 9ನೇ ಮನೆಯಲ್ಲಿ ಮಿತ್ರನಾದ ಬುಧನ ಜೊತೆಯಲ್ಲಿರುವುದರಿಂದ ನಿಮಗೆ ಇದು ಬುಧಾದಿತ್ಯ ಯೋಗವನ್ನು ಉಂಟು ಮಾಡುತ್ತದೆ। ಈ ಯೋಗದಿಂದ ನಿಮಗೆ ಲಭಿಸುವ ಶುಭಫಲಗಳು ಏನಪ್ಪಾ ಅಂದರೆ ನೀವು ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿ, ಎಲ್ಲ ಕಾರ್ಯಗಳಲ್ಲಿ ಜಯ, ಉತ್ತಮ ಧನ ಸಂಪಾದನೆ, ಕೀರ್ತಿ ಪ್ರತಿಷ್ಠೆ, ಗೌರವ ಮರ್ಯಾದೆ ವಿಷಯಗಳಲ್ಲಿ ಅಭಿವೃದ್ಧಿ ಇತ್ಯಾದಿ ಶುಭಫಲಗಳನ್ನು ನೀವು ಪಡೆಯುವಿರಿ। ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ರಾಹುಗ್ರಹನು ಸ್ಥಿತನಾಗಿರುವುದರಿಂದ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟ ವಿಚಾರದಲ್ಲಿ, ನಿಮ್ಮ ಭೂಮಿ ಮನೆ ವಾಹನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ। ನೀವು ನಿಮ್ಮ ತಾಯಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ಎಚ್ಚರ ವಹಿಸಿ। ನಿಮ್ಮ ರಾಶಿಯಿಂದ 4ನೇ ಮನೆ ಮತ್ತು 11ನೇ ಮನೆ ಅಧಿಪತಿನಾದ ಮಂಗಳ ಗ್ರಹನು 5ನೇ ಮನೆಯಲ್ಲಿ ಸಮಕ್ಷೇತ್ರದಲ್ಲಿ ಇರುವುದರಿಂದ ನೀವು ಆಕಸ್ಮಿಕ ಧನಲಾಭ ಆಸ್ತಿ ಲಾಭ ಪಡೆಯುವ ಸಾಧ್ಯತೆ ಇದೆ। ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ವಿಚಾರದಲ್ಲಿ ಮಿಶ್ರಮ ಫಲಿತಾಂಶಗಳನ್ನು ಪಡೆಯುವರು। ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳಿಗಾಗಿ ನಿಮ್ಮ ಅಧ್ಯಯನ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಪ್ರಯತ್ನಿಸಿ। ವಿವಾಹವಾಗಿ ನಿಮಗೆ ಸಂತಾನವಿದ್ದರೆ ನಿಮ್ಮ ಮಕ್ಕಳ ಎಲ್ಲ ವಿಚಾರಗಳಲ್ಲಿ ನೀವು ಮಿಶ್ರಮ ಫಲಿತಾಂಶಗಳನ್ನು ಪಡೆಯುವಿರಿ। ನಿಮ್ಮ ರಾಶಿಯಿಂದ 5ನೇ ಮನೆ ಮತ್ತು 10ನೇ ಮನೆ ಅಧಿಪತಿನಾದ ಶುಕ್ರಗ್ರಹನು ಸೆಪ್ಟೆಂಬರ್ 1 ರಿಂದ 24 ತನಕ 8ನೇ ಮನೆಯಲ್ಲಿರುವುದರಿಂದ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಮತ್ತು ನಿಮ್ಮ ಜೀವನದ ಭಾಗಸ್ವಾಮಿಯ ನಡುವೆ ಮನಸ್ತಾಪಗಳು ಬರುವ ಸಾಧ್ಯತೆ ಇದೆ। ಹಾಗಾಗಿ ನೀವು ನಿಮ್ಮ ಜೀವನದ ಭಾಗಸ್ವಾಮಿಯ ಜೊತೆ ಎಲ್ಲ ವಾದ ವಿವಾದಗಳಿಂದ ದೂರವಿರಿ। ಯಾರು ವಿವಾಹವನ್ನಾಗಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ನೀವು ಸರಿಯಾಗಿ ಪ್ರಯತ್ನಿಸಿದರೆ ನಿಮ್ಮ ಜೀವನದ ಉತ್ತಮ ಭಾಗಸ್ವಾಮಿ ದೊರೆಯುವ ಸಾಧ್ಯತೆ ಇದೆ। ನೀವು ನಿಮ್ಮ ಉದ್ಯೋಗದ ವಿಚಾರದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಮಿಶ್ರಮ ಫಲಿತಾಂಶಗಳನ್ನು ಪಡೆಯುವಿರಿ। ಉದ್ಯೋಗದಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗಲಿದೆ। ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿಂದ, ನಿಮ್ಮ ಸಹ ಉದ್ಯೋಗಿಗಳಿಂದ, ನಿಮ್ಮ ಯಜಮಾನದಿಂದ ವ್ಯವಹರಿಸುವಾಗ ನಿಮ್ಮ ಮಾತಿನಲ್ಲಿ ಎಚ್ಚರವಿರಲಿ ಮತ್ತು ಎಲ್ಲರ ಜೊತೆ ವಾದ ವಿವಾದಗಳಿಂದ ದೂರವಿರಿ।
ಎಲ್ಲಾ ವ್ಯಾಪಾರಸ್ಥರು ವ್ಯಾಪಾರದ ವಿಚಾರದಲ್ಲಿ ಮಿಶ್ರಣ ಫಲಿತಾಂಶಗಳನ್ನು ಪಡೆಯುವರು. ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಇದಕ್ಕಾಗಿ ಹಣವನ್ನು ಖರ್ಚು ಮಾಡುವ ಸಾಧ್ಯತೆಯೇ ಇದೆ. ಈ 2022 ಸೆಪ್ಟೆಂಬರ್ ತಿಂಗಳಲ್ಲಿ ಈ ಮಕರ ರಾಶಿಯವರಿಗೆ ನವಗ್ರಹಗಳಲ್ಲಿ ಕುಜ, ಬುಧ ಈ ಎರಡು ಗ್ರಹಗಳು ಶುಭಫಲವನ್ನು ನೀಡುವರು. ಗುರು, ಶನಿ, ಸೂರ್ಯ, ಚಂದ್ರ, ಶುಕ್ರ ಈ ಐದು ಗ್ರಹಗಳು ಮಿಶ್ರಣ ಫಲವನ್ನು ನೀಡುವರು. ರಾಹು, ಕೇತು ಈ ಎರಡು ಗ್ರಹಗಳು ಪ್ರತಿಕೂಲ ಫಲವನ್ನು ನೀಡುವರು. ಅಂದರೆ 100 to 50% ಶುಭಫಲಗಳನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಬಹುದು. ಈ 2022 ಸೆಪ್ಟೆಂಬರ್ ತಿಂಗಳಲ್ಲಿ ಈ ಮಕರ ರಾಶಿಯವರು ಮಾಡಬೇಕಾದ ಪರಿಹಾರಗಳ ಬಗ್ಗೆ ಈಗ ನಾವು ತಿಳಿಯೋಣ. ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹಗಳಿಗೆ ಶಾಂತಿಯನ್ನು ಆಚರಿಸಿ ಅಥವಾ ಪ್ರತಿದಿನ ಓಂ ನಮೋ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಎಂಬ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಸ್ನಾನಾನಂತರ ಪಡಿಸಿ. ಈ ಸ್ತೋತ್ರವನ್ನು ನೀವು ಪ್ರತಿದಿನ ಸ್ನಾನಾನಂತರ ಪಡಿಸುವುದರಿಂದ ನಿಮಗೆ ಬರುವ ಕಷ್ಟಗಳಿಂದ ಪಾರಾಗಿ ನೀವು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಪಡೆಯಬಹುದು. ಈ 2022 ಸೆಪ್ಟೆಂಬರ್ ತಿಂಗಳು ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಆಯುಷ್ಯನ್ನು, ಭೋಗಭಾಗ್ಯಗಳನ್ನು, ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಆ ಭಗವಂತ ನಿಮಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.